ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸ್ವಾಗತ. ನಾನು ಆರ್ ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಬುದ್ಧ ವಿಹಾರದಲ್ಲಿ ಇಂದು ಬುದ್ಧ ವಿಹಾರದ ಅಧ್ಯಕ್ಷರು ಹಾಗೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಅಧ್ಯಕ್ಷತೆಯಲ್ಲಿ 2567ನೆಯ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಬುದ್ಧ ವಿಹಾರದಲ್ಲಿ ಇಂದು 2567ನೆಯ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆಯನ್ನ ಆಚರಿಸಲಾಯಿತು. ಬುದ್ಧ ವಿಹಾರದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಧರ್ಮಪತ್ನಿ ಶ್ರೀಮತಿ ರಾಧಾಬಾಯಿ ಖರ್ಗೆ, ಪೂಜ್ಯ ಸಂಗಾನಂದ ಭಂತೇಜಿ, ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಹಿರಿಯ ಪತ್ರಕರ್ತರಾದ ಡಿ ಉಮಾಪತಿ ಸೇರಿದಂತೆ ಇತರೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಥಾ ಪ್ರಕಾರ ಬುದ್ಧ ವಿಹಾರದಲ್ಲಿ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಮತ್ತು ಇವತ್ತು ಕೂಡ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಸರ್ವರಿಗೂ ಸ್ವಾಗತವನ್ನು ಕೊಟ್ಟಂತ ಇಂಗ್ಲೆಂಡ್ ಹಾಗೂ ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತಹ ಆಯುಷ್ಮಾನ್ ಉಮಾಪತಿ ಅವರೇ ಹಾಗೂ ನಿಮ್ಮ ಜೊತೆಯಲ್ಲಿ ಇಲ್ಲಿ ಉಪಸ್ಥಿತರಿದ್ದಂಥ ಅನೇಕ ನಮ್ಮ ರಾಜಸ್ಥಾನದ ಮಂತ್ರಿಗಳು, ನಮ್ಮ ಎಐಸಿಸಿಯ ಪ್ರಭಾರಿ ಮತ್ತು ನೋಡಿಕೊಳ್ಳತಕ್ಕಂಥ ವ್ಯಕ್ತಿಗಳು ಮತ್ತು ಎಕ್ಸ್ ನಮ್ಮ ಎಂ ಪಿ ವಿಶ್ವನಾಥ್ ಅವರು ಹಾಗೂ ಶ್ರೀಧರ್ ಬಾಬು ಜಾಟೋ ಸಾಹೇಬ್ ಹಾಗೂ ನಮ್ಮ ವರ್ಷದ ಗಾಯಕರು ಮತ್ತು ಅವರ ಸಂಬಂಧಿಕರು ಕುಟುಂಬದಿದ್ದಾರೆ ಹಾಗೂ ಅನೇಕ ನಮ್ಮ ಮಿತ್ರರು ಇದರಲ್ಲಿ ಅವರೆಲ್ಲರಿಗೂ ಕೂಡ ನಾನು ವಂದಿಸಿ ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡತಕ್ಕಂಥ ಅವಶ್ಯಕತೆ ಇಲ್ಲ. ಕಾರಣ ಒಂದು ಕಡೆ ಚುನಾವಣೆ, ಇನ್ನೊಂದು ಕಡೆ ನಮ್ಮ ಈ ಬುದ್ಧ ಪೂರ್ಣಿಮೆ. ಬಹುಶಃ ನಾವು ಹೋದ್ಮೇಲೆ ಕೂಡ ಕೆಲವರು ಮಾತಾಡಿದ್ರೆ ಒಳ್ಳೆಯದು, ಯಾಕಂದರೆ ನಾನು ಒಬ್ಬರೇ ಮಾತಾಡಿ ಅದಕ್ಕಿಂತಲೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಾವು ಅಬ್ಜರ್ವ್ ಮಾಡ್ಕೋಬೇಕು, ನನ್ನ ಲೈಟ್ ಕೂಡ ರೆಡಿ ಇದೆ. ಅದಕ್ಕಾಗಿ ನನಗೆ ಕ್ಷಮಿಸಬೇಕು ಮತ್ತು ಬಾಕಿ ಅವರು ಸ್ವಲ್ಪ ಗಾನ ಕೇಳಿ ಇರಕ್ಕಂದ್ರೆ ಏನಿಲ್ಲ, ಮೂರು ಜನ ಆಗ್ಬೋದು ಇನ್ನೂರು ಜನ ಆಗ್ಬೋದು, ಅವ್ರ ಕಿವಿಯಲ್ಲಿ ಬಿದ್ದರೆ ಸಾಕು. ಗೌತಮ ಬುದ್ಧ ದೀಕ್ಷೆ ಕೊಡುವಾಗ ಸಾರನಾಥ್ನಲ್ಲಿ ಕೇವಲ ಐದೇ ಜನ ಇದ್ರು, ಐದು ಜನಕ್ಕಿಂತ ಹೆಚ್ಚಿಗಿರಲಿ. ಆದರೂ ಇವತ್ತು ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಬುದ್ಧಿಸ್ಟ್ ಆಗಿದ್ದಾರೆ, ಆ ಐದು ಜನ ಶಿಷ್ಯರು. ಅದಕ್ಕಾಗಿ ಜನ ಎಷ್ಟಿದ್ದಾರೆ ಮಹತ್ವದಲ್ಲ, ಆದರೆ ನಿಮ್ದು ಎಷ್ಟು ವಿಶ್ವಾಸ ಇದೆ, ತತ್ವದ ಮೇಲೆ ನಂಬಿಕೆ ಇದೆ, ಯಾವ ರೀತಿಯಾಗಿ ನೀವು ನಡ್ಕೊಳ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಈಗಾಗಲೇ ಹೇಳದಂಗೆ
ಅವರು ಅಷ್ಟಾಂಗ ಆಗಿರ್ಬೋದು, ಪಂಚಶೀಲ ಆಗಿರ್ಬೋದು, ಅಥವಾ ಬುದ್ಧ ಮತ್ತು ಅವರ ಅಂಬೇಡ್ಕರ್ ಅವರ ತಮ್ಮ, ಮತ್ತು ಅದೇ ರೀತಿಯಾಗಿ ಬುದ್ಧನ ಮಾತುಗಳನ್ನು ಈಗಾಗಲೇ ಕೊಡುಗೆಯಲ್ಲಿ ಬಂದು ಸಾಕಷ್ಟು ಅವರು ಅದರ ಪ್ರಚಾರ ಪ್ರಪಂಚದಲ್ಲಿ ಆಗಿದೆ. ಬುದ್ಧನ ಮಾರ್ಗದ ಮೇಲೆ ನಾವು ನಡೆದರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಶಾಂತಿ ಸ್ವಾಗತ ವಾತಾವರಣವನ್ನು ತಯಾರಾಗ್ತದೆ. ಬುದ್ಧನ ಮಾರ್ಗ ಬಿಟ್ಟು ನಾವು ಯುದ್ಧದ ಮಾರ್ಗವನ್ನು ಹಿಡಿದರೆ ಪ್ರಪಂಚಕ್ಕೆ ಸುಖ ಶಾಂತಿ ಸಮೃದ್ಧಿ ಇರಲಿಲ್ಲ. ಅದಕ್ಕೆ ಬುದ್ಧ ಯಾವಾಗಲೂ ಕೂಡ ಸುಖ ಮತ್ತು ಶಾಂತಿಯ ಮಾರ್ಗವನ್ನು ಹೇಳಿದ್ದಾರೆ. ಮತ್ತು ಆಶನೇ ಮನುಷ್ಯನ ದುಃಖಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು. ಅದಕ್ಕಾಗಿ ಆಸೆ ಇರಬೇಕು ಮನುಷ್ಯಗೆ, ಹೊಟ್ಟೆ ತುಂಬ ಅನ್ನ ಸಿಗಬೇಕು ಅಂತಕ್ಕಂಥ, ಮೈ ತುಂಬ ಹೊಟ್ಟೆ ಸಿಗಬೇಕು, ತಲೆ ಮೇಲೆ ಸೂರು ಸಿಗಬೇಕು, ಇದು ಆಸೆ ಇತ್ತು. ಆದರೆ ದುರಾಸೆ ಇತ್ತು, ಇನ್ನೊಬ್ಬರನ್ನು ತೋಚಿಕೊಂಡು ನಾನು ಮುಂದೆ ಬರಬೇಕು, ಇನ್ನೊಬ್ಬರಿಗೆ ಕೂದಲು ನಾನು ಹೆಚ್ಚಿಸಬೇಕು, ಇನ್ನೊಬ್ಬರಿಗೆ ನಾನು ಕುಲಾಭಿಯಲ್ಲಿ ಇಟ್ಟು ಅಥವಾ ಶೋಷಣೆ ಮಾಡಿ ಮುಂದೆ ಬರಬೇಕು ಅಂತ ಹೇಳಿ ನಾವು ಪದೇ ಪದೇ ಅದನ್ನು ಯೋಚನೆ ಮಾಡಿ ಅದರ ತಕ್ಕಂತೆ ನಾವು ನಡ್ಕೊಂಡು ಹೋದರೆ ಒಂದಿಲ್ಲ ಒಂದು ದಿವಸ ನಮ್ಮ ಅದನ್ನು ವಿನಾಶಕ್ಕೆ ಕಾರಣವಾಗ್ತದೆ. ಮೂರನೇದು ಬುದ್ಧನು ಹೇಳಿದ ಮಾತಿನ ಮೇಲೆ ನಡೆದಿದ್ದಕ್ಕಾಗಿ ಇವತ್ತು ಅನೇಕ ದೇಶಗಳು ಪ್ರಪಂಚದಲ್ಲಿ ಸಮೃದ್ಧಿ ಹೊಂದಿದ್ದಾರೆ. ಅದನ್ನು ನಿಮ್ಮ ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಏಷ್ಯನ್ ಕಂಟ್ರೀಸ್ನಲ್ಲಿ ಇವತ್ತು ಬುದ್ಧನ ಬಗ್ಗೆ ಹೆಚ್ಚಿನ ಆಸಕ್ತಿ ಇಟ್ಟಂಥ ಜನರಿಗೆ ಅದು ಒಂದು ಸುಖ ಮತ್ತು ಸಮೃದ್ಧಿ ಸಿಕ್ಕಿದೆ. ಯಾಕಂದರೆ ಅವರ ಸಮಾನತೆ ತತ್ವ ಅದರಲ್ಲೇ ಹೇಳಿದ್ದಕ್ಕಾಗಿ ಆ ಸಮಾನತೆ ತತ್ವದ ಮೇಲೆ ನಾವು ನಡೆದರೆ ಎಲ್ಲರಿಗೆ ಸುಖ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ವಿಶೇಷವಾಗಿ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸಮ್ರಾಟ, ಅವರು ಅಶೋಕ್, ಅವರು ಸ್ವೀಕಾರ ಮಾಡಿದ್ದ ಮಾರ್ಗ ಬುದ್ಧನ ಮಾರ್ಗದ ಮೇಲೆ, ಬುದ್ಧನ ತತ್ವದ ಮೇಲೆ ನಡೆದಿದೆ. ಭಾರತದ ಯಾವುದೇ ರಾಜ ಅಥವಾ ಯಾವುದೇ ಮಹಾರಾಜ ಇಡೀ ಭಾರತವನ್ನು ಗೆದ್ದು ಸಮ್ರಾಟ ಆಗಿಲ್ಲ. ಅದು ಕೆಲವು ಜನ ಚಂದ್ರಗುಪ್ತ ಮೌರ್ಯ ಸಮ್ರಾಟ್ ಅಂತಾರೆ, ಆದರೆ ಅವರು ಸೀಮಿತವಾಗಿತ್ತು. ಸಮ್ರಾಟ್ ಅಶೋಕ್ ಅಂತಾರೆ, ಸಮ್ರಾಟ್ ಅಕ್ಬರ್ ಅಂತ ಹೇಳಿ ಬಂದಿತ್ತು. ಇವೆಲ್ಲ ಯಾವುದು ಕೂಡ ಸಂಪೂರ್ಣವಾಗಿ ಪ್ರಪಂಚದ ಅಂದರೆ ಅಖಂಡ ಭಾರತದ ಅಥವಾ ಇಡೀ ನಮ್ಮ ದೇಶವನ್ನು ಗೆದ್ದು ಸಮ್ರಾಟ್ ಆಗಲಿಲ್ಲ. ಆದರೆ ಅಶೋಕ್ ಮಾತ್ರ ನಮ್ಮ ಉತ್ತರ ಪ್ರದೇಶದಿಂದ ಶ್ರೀಲಂಕಾದವರೆಗೆ, ಆ ಕಡೆ ಮಲೇಷ್ಯಾ, ಇಂಡೋನೇಷ್ಯಾ ಇವೆಲ್ಲ ದೇಶಗಳಲ್ಲಿ, ಆ ಕಡೆ ಕಂದ ಅಫ್ಘಾನಿಸ್ತಾನ ಮತ್ತು ಗ್ರೀಕ್ವರೆಗೆ ಅವನ ರಾಜ್ಯವನ್ನು ಪ್ರಸರಿಸಿದ್ದ. ಭಾರತದಲ್ಲಿ ಒಬ್ಬನೇ ಒಬ್ಬ ಸಮ್ರಾಟ, ಅದು ಅಶೋಕ. ಯಾಕಂದರೆ ಅವರು ಮೊದಲ ಯುದ್ಧ ಮಾಡಿ ಎಲ್ಲ ರಾಜ್ಯಗಳನ್ನು ಸಂಪಾದನೆ ಮಾಡಿದ್ರು. ಆದರೆ ಯುದ್ಧದ ನಂತರ ಅವರು ಘೋಷಣೆ ಮಾಡಿದ್ರು, ಇನ್ನು ಮೇಲೆ ಯುದ್ಧ ಬೇಡ, ನಮಗೇನು ಬೇಕಾಗಿತ್ತು ಅದನ್ನು ಸಿಕ್ಕಿದೆ, ಆದರೆ ಇದು ಶಾಂತಿ ಸೌಹಾರ್ದತೆಯಿಂದ ಮತ್ತು ಒಂದು ನಿಷ್ಠೆಯಿಂದ ಬದಿರತಕ್ಕಂಥ ವಾತಾವರಣವನ್ನು ತಯಾರು ಮಾಡ್ತಕ್ಕಂಥದ್ದು
ಬಹಳ ಮುಖ್ಯ ಅಂತ ಹೇಳಿ ಅವರು ಶಸ್ತ್ರವನ್ನು ತ್ಯಾಗಿಸಿ ಸುಮಾರು ಅನೇಕ ವರ್ಷ ಅವರು ಈ ದೇಶವನ್ನು ಆಳಿದರು. ಆ ಕಾಲದಾಗ ಯುದ್ಧ ನಡೆಯಲಿಲ್ಲ, ಬೇರೆ ಏನೂ ನಡೆಯಲಿಲ್ಲ, ಜಗಳ ಹಚ್ಚಲಿಲ್ಲ. ಒಂದು ಸಮೃದ್ಧವಾದಂಥ ದೇಶ ನಮ್ಮದಾಗಿತ್ತು. ಕಲಬುರಗಿ ನಗರದ ಬುದ್ಧ ವಿಹಾರದ ಆವರಣದಲ್ಲಿ ಮುಖ್ಯದ್ವಾರದ ಹತ್ತಿರ ಇಂದು 2567ನೆಯ ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2567ನೆಯ ಬುದ್ಧ ಪೂರ್ಣಿಮೆಯ ನಿಮಿತ್ತ ಅನ್ನಸಂತರ್ಪಣೆ ಕಾರ್ಯಕ್ರಮವು ದಿನಾಂಕ 5 ಮೇ 2023ರಂದು ಕಲಬುರಗಿ ನಗರದ ಸಿದ್ಧಾರ್ಥ ಬುದ್ಧ ವಿಹಾರದ ಆವರಣದಲ್ಲಿ ಜರುಗಿತು. ಈ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಸುರೇಶ್ ವಳಕೇರಿ, ವಿಜಯಕುಮಾರ್ ಕಟ್ಟಿಮನಿ, ಎಸ್ಎಸ್ ಧನ್ನಿ, ಅಪ್ಪಾರಾವ್ ಪಟ್ಟಣ್, ವಿನೋದ್ ಕುಮಾರ್ ಎಸ್, ಉದಯ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಳಕೇರಿಯವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ನಮಸ್ಕಾರ ನಮಸ್ಕಾರ. ಹೌದಾ? ಇಂದು ದಿನಾಂಕ 5/5/2023ರಂದು ತಥಾಗತ ಗೌತಮ ಬುದ್ಧರ 2567ನೆಯ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇವತ್ತಿನ ದಿವಸ ಇಲ್ಲಿ ಬುದ್ಧ ವಿವಾರದಲ್ಲಿ ಅನ್ನ ಸಂತರ್ಪಣೆಯನ್ನು ನಮ್ಮ ಮಾನ್ಯರಾಗಿರ್ತಕ್ಕಂಥ ಸುರೇಶ್ ವಳಕೇರಿಯವರು ಹಮ್ಮಿಕೊಂಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಸಹಸ್ರಾರು ಜನರು ಇಲ್ಲಿ ಸೇರಿ ಅನ್ನ ಸಂತರ್ಪಣೆಯನ್ನು ಅನ್ನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಹೇಬರು ಕೂಡ ಬಂದು ಚಾಲನೆಯನ್ನು ನೀಡಿದ್ದಾರೆ. ಆ ಪ್ರಯುಕ್ತವಾಗಿ ಇವತ್ತಿನ ದಿವಸ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸುರೇಶ್ ವಳಕೇರಿಯವರು ಮತ್ತು ವಿಜಯಕುಮಾರ್ ಕಟ್ಟಿಮನಿಯವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 5,000ರಿಂದ 6,000 10,000 ಜನರಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಬುದ್ಧ ವಿವಾರದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಪ್ರಯುಕ್ತವಾಗಿ ಈ ಬುದ್ಧ ವಿವಾರಕ್ಕೆ ಬಂದಿರತಕ್ಕಂಥ ಎಲ್ಲ ಗೌತಮ ಬುದ್ಧರ ಅನುಯಾಯಿಗಳು ಮತ್ತು ಭಕ್ತರು ಇವತ್ತಿನ ದಿವಸ ಇಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕರಿಸಬೇಕಂಥೇಳಿ ಸುರೇಶ್ ವಳಕೇರಿಯವರು ಮತ್ತು ವಿಜಯಕುಮಾರ್ ಕಟ್ಟಿಮನಿಯವರು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಜೈ ಹಿಂದ್, ಜೈ ಭೀಮ್. ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆದ ಅಂಗವಾಗಿ ಬುದ್ಧ ವಿವಾರದಲ್ಲಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವು
ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಸುರೇಶ್ ಒಳಕೆರೆ ಅನ್ನೋರ ನೇತೃತ್ವದಲ್ಲಿ ನಮ್ಮ ಗೆಳೆಯರೆಲ್ಲರೂ ಕಲ್ತಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ. ತಾವು ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡಿ ನಮ್ಮೆಲ್ಲರ ಬುದ್ಧನ ಆಶೀರ್ವಾದ ತಗೊಳ್ಬೇಕು ಅಂತ ಹೇಳ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ವಿಜಯಕುಮಾರ್ ಕಟ್ಟಿಮನಿ, ಜಿಲ್ಲಾ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಗುಲ್ಬರ್ಗ. ಕಲಬುರಗಿ ಉತ್ತರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಖನೀಸ್ ಫಾತಿಮಾ ಅವರ ಸಮ್ಮುಖದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅನೇಕ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಖನೀಸ್ ಫಾತಿಮಾ ಅವರ ನೇತೃತ್ವದಲ್ಲಿ ಬಹಿರಂಗ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಜನರು ವಿವಿಧ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಫರಾಜುಲ್ ಇಸ್ಲಾಂ, ನಯಿಮ್ ಖಾನ್, ಖುಸ್ರೋ ಜಾಗೀರ್ದಾರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಯಿಮ್ ಖಾನ್ ಸಾಹಬ್, ಅಮ್ಜದ್ ಖಾನ್ ಸಾಹಬ್, ಇಮ್ರಾನ್ ಖಾನ್ ಸಾಹಬ್, ಇವರೇ ಬಹಳ ಮೆಹನತ್ ಕರ್ಕೆ ಏಕ್ ಐಸಿ ಚುನಾವಿ ಸಭಾ ಕೋ ಮುನಕ್ಕದ್ ಕಿಯಾ ಹೈ ಕಿ ಹಮ್ ಲೋಗೋ ಕೋ ಆಪ್ಸೆ ಬಾತ್ ಕರ್ನೆ ಕಾ ಮೌಕಾ ಮಿಲಾ. ಯೇ ಲಡಾಯಿ ಇಸ್ ಮುಲ್ಕ್ ಮೇ एक तरफ संविधान के मानने वाले लोग, एक तरफ बाबा साहेब भीमराव अंबेडकर के नेतृत्व में जो सुंदर संविधान लिखा गया, कि संविधान तो बहुत सुंदर है मगर ये डिपेंड करता है कि इसके लागू करने वाले लोगों की मानसिकता क्या है. आज जो गुलबर्गा से, गुलबर्गा नगर से तमाम मुस्लिम बहनों से आज जो लोग आए हैं ज्वाइनिंग प्रोग्राम और पब्लिक मीटिंग में, उसका खास मकसद तमाम लोगों को बुलाकर ये बताना है कि गुलबर्गा में बहुत ही तफसीली अंदाज में उमेर खान साहब बिहार से जो आए हैं, तो तफसीली अंदाज में बहुत अच्छा बताए हैं, उसके आगे कुछ बोलना नहीं है. मैं अपने आवाम से, अपनी वोटर से ये कहना चाहती हूँ कि आप लोगों ने जब मुझे 2018 में, जब मैं एक महीना पहले पार्टी आई थी यहाँ पर गुलबर्गा में इलेक्शन लड़ने के लिए, आप लोगों ने मुझे अपना कीमती वोट देकर जिताया. और अब तो मैं आपके बीच में, 5 साल से आपके बीच में हूँ. मैं आप लोगों के कई काम में की हूँ, जो कमरुल इस्लाम साहब ने, कमरुल इस्लाम साहब के अधूरे कुछ काम थे, अलहमदुल्ला वो तमाम काम पूरे हुए हैं. फिर भी अगर आप लोगों के कुछ काम रह गए हैं, तो आने वाले दिनों में आप जब आप मुझे फिर से वोट देकर जिताएंगे, तो मैं आपके तमाम काम भी करके करूंगी इंशाल्लाह ताला. पहले तो मैं जनाब मल्लिकार्जुन खड़गे साहब, हमारे AICC प्रेसिडेंट और तमाम हाईकमान का शुक्रिया अदा करती हूँ. उन्होंने सेकेंड टाइम मुझे ये मौका दिया है आप लोगों की खिदमत करने का. और यहाँ पर मैं नईम खान साहब, अमजद खान साहब और इमरान खान साहब का बहुत बहुत शुक्रिया अदा करती हूँ. इन्होंने ये जो स्टेज सजाया है, माशाल्लाह यहाँ पर काफ़ी पब्लिक है और अच्छा धुआंधार स्पीच नईम खान साहब ने अभी तक दी है. अब आप लोगों से इतनी गुजारिश है, आप लोग मुत्तहिद रहिए, क्योंकि आप लोग देख रहे हैं कुछ दिन पहले जब मेयर का इलेक्शन हुआ था, तो कांग्रेस और JDS का अलायंस हुआ था, उसमें से 4 उनके कॉर्पोरेटर्स थे, हमारे 27 थे. और मैं चाहती हूँ कि आप सभी लोग उनको भारी मतों से, भारी ताकत से जो है वो वोट करें. मैं आप सभी से यही कहना चाहती हूँ कि जिस तरह से देश में एक माहौल है, इस देश के माहौल को अगर कोई बदल सकता है, तो कर्नाटक में कांग्रेस की सरकार आएगी तो ये बदल सकता है. आप सबको इस चीज को ध्यान देना होगा. मैंने पहले भी कहा था भाषण में, मैं आज भी यही कहना चाहती हूँ, एकद काम एकद पर कुछ नहीं हुआ होगा तो मन मुटाव को बाजी में रख दीजिए, बड़ा सोचिए. कर्नाटक में कांग्रेस की सरकार आ रही है और उसमें एक भागीदारी
ಸಂಸ್ಕಾರಕಾರರಾದ ಪ್ರೊಫೆಸರ್ ಗೌರವ್ ವಲ್ಲಭ್ ಅವರು ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 5 ಮೇ 2023 ಬೆಳಗ್ಗೆ 9:30 ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರಾದ ಪ್ರೊಫೆಸರ್ ಗೌರವ್ ವಲ್ಲಭ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हम प्रतिज्ञा करके आए हैं कि आगामी 13 मई को जब नतीजे आएंगे और कांग्रेस की सरकार 150 से ज़्यादा एमएलए लेके बन रही है, उसकी पहली कैबिनेट में हम ये करेंगे कि इन पांचों गारंटियों को अक्षरश पॉइंट बाय पॉइंट वर्ड बाय वर्ड हम इन पांचों गारंटियों को लागू करने के लिए प्रतिबद्ध हैं और कर्नाटक के लोगों को बेहतर भविष्य देने के लिए प्रतिबद्ध हैं. आप प्रधानमंत्री आते हैं, गृहमंत्री आते हैं, किनका अपमान करते हैं आपको पता है? भगवान श्री हनुमान का. बजरंग बली, जिसके जो बजरंग बली हमें क्या सिखाते हैं? हमें बजरंग बली सिखाते हैं कि राजधर्म निभाओ, क्योंकि उन्होंने जीवन भर राजधर्म निभाया. बजरंग बली हमें सेवा सिखाते हैं, बजरंग बली हमें त्याग सिखाते हैं. यहाँ आके उनका अपमान करते हैं, हमारे इष्ट देव का कंपैरिजन एक संगठन से कर लेते हैं. क्यों प्रधानमंत्री जी, क्यों आप ऐसा करते हो? आप हमारे इष्ट देव का अपमान क्यों करते हो? हमारी भावनाओं के साथ खिलवाड़ क्यों करते हो? आपको माफी मांगनी चाहिए हमारे इष्ट देव के अपमान के लिए. हम सहन नहीं करेंगे कि महावीर बजरंग बली, और हम तो जब जब बजरंग बली का ध्यान करते हैं तो हमारे तो दिमाग में सीधी एक ही बात आती है कि श्री गुरु चरण सरोज रज निज मनु मुकुर सुधारी वरनव रघुबर विमल जसु जो दायकु फल चाहे बुद्धिहीन तनु जान के जय हो. तो बजरंग बली का आप यहाँ पे आके अपमान करते, अपमान कर करके आप बजरंग बली को एक संगठन के साथ कंपेयर कर लेते. तो हमें प्रधानमंत्री जी, पहले तो आप यहाँ से गृहमंत्री जी जाने से पहले कर्नाटक के लोगों से, देश के लोगों से माफ़ी मांगिए कि आपने हमारे महावीर बजरंग बली का अपमान किया, उसको एक संगठन से के साथ कंपेयर किया. हम ये सहन नहीं करेंगे, इट इज़ नॉट एक्सेप्टेबल एट ऑल. और इस 40% कमीशन खोरों का जवाब दीजिए कि किस तरह भारतीय जनता पार्टी की सरकार में 40% कमीशन खोरी हुई है, उसका जवाब दीजिए. वो पैसा कहाँ गया, किन किन लोगों को उसका फायदा मिला, बेंगलोर में ही बटा वो पैसा कि दिल्ली में भी बटा, ये कर्नाटक के लोग जानना चाहते हैं, इनका जवाब दीजिए. और हम इन पांचों गारंटियों के प्रति संकल्पित है. और मैं ये जो ट्रबल इंजन का जो करप्शन रेट कार्ड जो चल रहा है, मैंने नहीं बनाया ये रेट कार्ड, कांग्रेस ने नहीं बनाया, भाजपा के नेताओं ने कहा कि मुख्यमंत्री बनने के लिए 2500 करोड़ रुपए का आपको पैसा देना पड़ता है. वो पैसा कहाँ से लाए बोमई साहब, किसको दिया, क्यों कर्नाटक के लोगों का पैसा आज लोग एक पद हासिल करने के लिए देने के लिए क्यों वो दे रहे हैं, क्यों भ्रष्टाचार बढ़ रहा है, इन सवालों का जवाब आज प्रत्येक कर्नाटकवासी मांग रहा है. और मैं आपको पूरी जिम्मेवारी से कह रहा हूँ, क्योंकि मैं तो सर्वे बेस्ड आदमी हूँ, ऐसे कोई बात नहीं बोलता. 150+ सीटें लाकर इन पांच गारंटियों की सरकार 13 मई को बनने वाली है, और 40% कमीशन खोर 40 से कम के अंदर रहने वाले, क्योंकि जिन्होंने 40% कमीशन खाया है वो 40 से कम रहेंगे, ये कर्नाटक के लोगों ने पूरा मन बना लिया. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಇಂದು ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ನಿರ್ವಹಣಾ ಕೇಂದ್ರದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದ ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿ ಇಂದು ದಕ್ಷಿಣ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಿದ್ದೇನೆ, ಈ ಬಾರಿ ಚುನಾವಣೆಯಲ್ಲಿ ಆಯ್ಕೆಯಾದ ಮೇಲೆ ಕೈಗೊಳ್ಳುವ ಯೋಜನೆಗಳ ಬಗ್ಗೆ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದೇನೆ. ಕಲಬುರಗಿ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಎಂಬ ಕನಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದ್ದೇನೆ, ಈ ಬಾರಿ ಮತ್ತೆ ನನಗೆ ಅವಕಾಶ ಕೊಡಿ ಎಂದು ಮತದಾರರಿಗೆ ಅವರು ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಕೂಡಾದ ಮಾಜಿ ಅಧ್ಯಕ್ಷರಾದ ದಯಾಗಂಧ ಧಾರವಾಡಕರ್, ಮುಖಂಡರುಗಳಾದ ಶಿವಯೋಗಿ ನಾಗನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಪ್ರಣಾಳಿಕೆ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ನಾನು ಸ್ವಾಗತವನ್ನು ಕೋರಿ, ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಸುಶೀಲ್ ನಮೋಶಿ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿ, ಇವತ್ತು ಈ ಸಭೆಗೆ ಬಂದಂಥ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದಾಜಿ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಹಿರಿಯರಾದಂಥ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಯೋಗಿ ಅಣ್ಣ ನಾಗನಹಳ್ಳಿ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಅಂತಾರಾಷ್ಟ್ರ ಮಟ್ಟದ ನಗರ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಈ ಪ್ರಣಾಳಿಕೆ ಮುಖಾಂತರ ಇವತ್ತು ಜನರಿಗೆ ನಮ್ಮ ಕಲಬುರಗಿ ಬರುವಂಥ ದಿನಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಮುಖಾಂತರ ಅಂತಾರಾಷ್ಟ್ರ ಮಟ್ಟದ ನಗರ ನಮ್ಮ ಕಲಬುರಗಿ ಆಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಈ ಸಮಾರಂಭಕ್ಕೆ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಬೆಂಗಳೂರು ನಂತರ ನಮ್ಮ ಕಲಬುರಗಿಯೂ ಕೂಡ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತಂದರೆ ಅದು ಕಲಬುರಗಿ. ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯನ್ನು ನಿಜಕ್ಕೂ ನಾವು ಕಲ್ಯಾಣವಾಗಿ ಮಾಡಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಅದು ಸಾಧ್ಯ ಅಂತ ಅನ್ನುವ ನಿಟ್ಟಿನಿಂದ ಈ ಪ್ರಣಾಳಿಕೆ ಮುಖಾಂತರ ನಾವು ಜನರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರು ನಂತರ ಕರ್ನಾಟಕದ ಟಾಪ್ 3 ಸಿಟೀಸಲ್ಲಿ ಒಂದು ಕಲಬುರಗಿ ಆಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ನಾವು ಯೋಜನೆಗಳನ್ನು ರೂಪಿಸಿ ನಮ್ಮ ಕಲಬುರಗಿಯನ್ನು ಅತ್ಯಂತ ಪ್ರಗತಿಯ ಒಂದು ನಗರ ಅಂತನ್ನುವ ನಿಟ್ಟಿನಿಂದ ಭಾಳ ಫಾಸ್ಟ್ ಗ್ರೋಯಿಂಗ್ ಸಿಟಿಯಾಗಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ಬೆಳೀತಾ ಇದೆ. ಹೀಗಾಗಿ ಈ ಒಂದು ಪ್ರಣಾಳಿಕೆ ಬಿಡುಗಡೆಯನ್ನು ಮಾಡೋದ್ರ ಮುಖಾಂತರ ಇದಕ್ಕೆ ಸಹಕಾರ ನೀಡಿರುವಂಥ ನಮ್ಮ ಎಲ್ಲ ಶಾಸಕರನ್ನು, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಎಲ್ಲರೂ ಕೂಡ ಇವತ್ತು ಹೆಚ್ಚು ಅನುದಾನ, ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ನಮ್ಮ ಸರ್ಕಾರ ಹೆಚ್ಚು ಅನುದಾನವನ್ನು ನೀಡೋದ್ರ ಮುಖಾಂತರ ಈ ಭಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತಿನ ದಿವಸ ಪ್ರಾರಂಭ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಕಲಬುರಗಿಯ ನಮ್ಮ ದಕ್ಷಿಣ ಮತಕ್ಷೇತ್ರದ ಮಹಾಜನತೆಯಲ್ಲಿ ಕೈಮುಗಿದು ವಿನಂತಿ ಮಾಡ್ತೇನೆ. ಈ ಚುನಾವಣೆ ನಡೀತಾ ಇರುವಂಥದ್ದು ಕಲಬುರಗಿಯ ಭವಿಷ್ಯಕ್ಕಾಗಿ, ನಮ್ಮ ಯುವಕರ ಭವಿಷ್ಯಕ್ಕಾಗಿ, ಕಲಬುರಗಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂತನ್ನುವ ನಿಟ್ಟಿನಿಂದ ನಡೆಯುವಂಥ ಚುನಾವಣೆ ಇದು. ಹೀಗಾಗಿ ನಾನು ಈ ಬಾರಿ ನಮ್ಮ ಇದು ಹಿಂದೆನೂ ಕೂಡ ನಾವು 5 ವರ್ಷದ ಹಿಂದೆ ಒಂದು ಪ್ರಣಾಳಿಕೆಯನ್ನು ಆ ಸಂದರ್ಭದಲ್ಲೂ ಕೂಡ ನಾವು ಬಿಡುಗಡೆ ಮಾಡಿದೆವು. ಆ ಪ್ರಣಾಳಿಕೆಯನ್ನು ಈಗ ನಾವು ಹೋಲಿಸಿ ನೋಡಿದ್ರೆ ನಮ್ಮ ಸರ್ಕಾರ ಬಂದಿರುವಂಥದ್ದು ಕೇವಲ 3.5 ವರ್ಷ ಆಗಿದೆ. ಆದರೆ 3.5 ವರ್ಷದಲ್ಲೇ ಹೋದ ಸಾರಿ ನಾವು ಚುನಾವಣೆಗೆ ನಿಂತಾಗ ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ ಅದರದ್ದು 80% ಇವತ್ತು ನಾವು ಸಾಧನೆಯನ್ನು ಮಾಡಿದ್ದೇವೆ. ಹಳೆ ಪ್ರಣಾಳಿಕೆಯನ್ನು ಕೂಡ ತಾವು ಯಾರೂ ಕೂಡ ಹಿಂದೆ ತಾವು ನೋಡ್ಬೋದು, ಆದರೆ ಬೇಕಾಗಿದ್ದರೆ ನಾನು ಕೊಡ್ತೇನೆ ಮಾಧ್ಯಮ ಸ್ನೇಹಿತರಿಗೆ. ನಾವೇನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಈ ಪ್ರಣಾಳಿಕೆಯೂ ಕೂಡ ಇದು ಭರವಸೆ ಅಲ್ಲ, ಇದು ಅನುಷ್ಠಾನ ಮಾಡಲಿಕ್ಕೆ ಇವತ್ತಿನ ದಿವಸ ನಾವು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜನರ ಒಂದು ಈ ಕಲಬುರಗಿಯ ಭವಿಷ್ಯಕ್ಕಾಗಿ ನಡೆಯುವಂಥ ಈ ಚುನಾವಣೆಯಲ್ಲಿ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ನನ್ನನ್ನು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಇಂದು ಕಲಬುರಗಿ ಉತ್ತರ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಚಂದು ಪಾಟೀಲ್ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಚಂದು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾಭವನದಲ್ಲಿ ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಶಿವಾನಂದ ಪಿಸ್ತಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ನಾನು ಉತ್ತರ ಮತಕ್ಷೇತ್ರ ಅಭ್ಯರ್ಥಿಯಾಗಿ ಚಂದು ಪಾಟೀಲ್ ಇವತ್ತಿನ ದಿವಸ ನಮ್ಮ ಮ್ಯಾನಿಫೆಸ್ಟೋ ಏನು ರಿಲೀಸ್ ಮಾಡ್ತಾ ಇದ್ದೆವು ಆ ಇದಕ್ಕೆ ನಮ್ಮ ಪ್ರಭಾರಿ ಆಗಿದ ಜಾಂತಿಕಾ ಸರ್ ಬೀದರ್ಲಿಂತ ಇವತ್ತು ಅವ್ರು ಬಂದಿದ್ದಾರೆ, ಮತ್ತು ನಗರ ಅಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್ ಜಿ ಅವ್ರು ಬಂದಾರ, ನಮ್ಮ ಮಂಡಲ ಅಧ್ಯಕ್ಷರಾದ ಅಶೋಕ್ ಮಾನ್ಕೋರ್ ಅವರು ಇದ್ದಾರೆ, ನಮ್ಮ ಡೆಪ್ಟಿ ಮೇಯರ್ ಆದ ಶಿವಾನಂದ ಪಿಸ್ತಿ ಅವರು ಇದ್ದಾರೆ, ಶಿವಲಿಂಗ್ ಹಳಿಮಣಿ ಅವರು ಇದ್ದಾರೆ, ಮತ್ತು ಓಕ್ಲಿ ಅವರಿದ್ದಾರೆ, ಮತ್ತು ಇಲ್ಲಿ ಬರುತ್ತ ಎಲ್ಲ
ಪ್ರೆಸ್ ಮೀಡಿಯಾ ಅವರಿಗೆ ತಮ್ಮೆಲ್ಲರಿಗೆ ನಮಸ್ಕರಿಸ್ತಾ ಈಗ ತಾನೇ ನಾವು ಏನೇನು ಕೆಲಸ ಮಾಡಿದ್ದೀನಿ ನಮ್ಮ ಮ್ಯಾನಿಫೆಸ್ಟೋನೇಗ ತಮ್ಗೆ ಹೇಳಕ್ಕೆ ಬಯಸ್ತೀನಿ ಕರೋನಾನೇಗ ಫಸ್ಟ್ ಸೆಕೆಂಡ್ ವೇವ್ ಕಲ್ತಿ 50,000 ಕಿಟ್ ನಾನು ಹಂಚಿದ್ದೀನಿ ನಮ್ಮ ಚಂದು ಪಾಟೀಲ್ ಫೌಂಡೇಶನ್ ವತಿಲಿಂತ ಮತ್ತು ಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ನಾವು ಎಲ್ಲ ವಾರ್ಡ್ಸಿಗೆ ಎಲ್ಲ ಬೂತ್ ವೈಸ್ ಎಲ್ಲರಿಗೆ ನಾವು ಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆವು ಎಲ್ಲ ವಾರ್ಡಿಗೆ ನಾನೇ ಆಗಿ ಒಂದು 2 ವೆಹಿಕಲ್ ಮಾಡಿಸಿ ಸ್ಯಾನಿಟೈಸೇಷನ್ ಪ್ರತಿ ಗಲ್ಲಿ ಪ್ರತಿ ವಾರ್ಡ್ ಟೋಟಲ್ 32 ವಾರ್ಡ್ನಾಗ ಮಾಡಿಸಿದ್ದೆವು ಅಂತ ಹೇಳಕ್ಕೆ ಬಯಸ್ತೀನಿ ಒಂದು ಕರೋನಾನೇ ಕಾಲ್ ಸೆಂಟರ್ ಇಟ್ಟಿದ್ದೆವು ನಾವು ನಮ್ಮ ಕಾಲ್ ಸೆಂಟರ್ನ ಒಂದು 25 ಜನ ಕೂಡಿಸಿ ಯಾರಿಗೆ ಎಲ್ಲರೇನು ತೊಂದರೆ ಇತ್ತು ಏನಾರ ಹೆಲ್ಪ್ ಬೇಕಾಯಿತು ಟ್ಯಾಬ್ಲೆಟ್ ಸಲಕ ರೆಮ್ಡಿಸಿವಿರ ಇಂಜೆಕ್ಷನ್ ಸಲಕ ಮತ್ತು ಆ್ಯಂಬುಲೆನ್ಸ್ 2 ಆ್ಯಂಬುಲೆನ್ಸ್ ರೆಂಟೆಡ್ ಆ್ಯಂಬುಲೆನ್ಸ್ ತೊಗೊಂಡಿದ್ದೆನ ಕೋವಿಡ್ 2ನೇ ಒಂದು ಇನ್ನೊಂದು ನಮ್ಮ ಫೌಂಡೇಶನ್ನಾಗ ಹೊಸ ಒಂದು ಆ್ಯಂಬುಲೆನ್ಸ್ ತೊಗೊಂಡು ಅದು ಟೋಟಲಿ ಗುಲ್ಬರ್ಗ ಇರಲಾದಂತ ಹೈಯೆಸ್ಟ್ ಫೆಸಿಲಿಟೀಸ್ ಇದ್ದಿದ್ದು ಎಮರ್ಜೆನ್ಸಿ ಫೆಸಿಲಿಟೀಸ್ ಇದ್ದಿದ್ದು ಒಂದು ಆ್ಯಂಬುಲೆನ್ಸ್ ತೊಗೊಂಡಿದ್ದೆವು ನಮ್ಮ ಫೌಂಡೇಶನ್ ವತಿಲಿಂದ ಕಲಬುರಗಿ ಉತ್ತರ ಮತ್ತು ಕ್ಷೇತ್ರನಾಗ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದ್ದಿದ್ದ ಸಲಕ ನಾನು 2 ಟ್ರಕ್ 24,000 ಲೀಟರ್ದು ಡ್ರಿಂಕಿಂಗ್ ವಾಟರ್ ಸಲಕ ಆ್ಯಂಡ್ 2 ಟ್ರ್ಯಾಕ್ಟರ್ 6,000 ಸೊ ಟ್ರಕ್ ಅಂತಂದರೆ ಎಲ್ಲ ದೊಡ್ಡ ವಾರ್ಡಿಗೆ ಹೋಲಕ್ಕೆ ಟ್ರ್ಯಾಕ್ಟರ್ ಸಣ್ಣ ಸಣ್ಣ ಏರಿಯಾಗೆ ಹೋಲಕ್ಕೆ ಅದನ್ನು ಮಾಡಿದ್ದೆವು ಆ್ಯಂಡ್ ಇವತ್ತಾಗೂ ನಾವು ಮಾಡ್ತಾಯಿದ್ದೆವು ಆ ಸೇವೆ 50 ಬೋರೆಲ್ ನಾನು ಫೌಂಡೇಶನ್ ವತಿಲಿಂದ ಹೊಡೆಸಿದ್ದೇನೆ ಕೆ ಆರ್ ಇ ಡಿ ಎಲ್ ಚೇರ್ಮನ್ ಇದ್ದಾಗ ನಾವೊಂದು 20 ಲಕ್ಷ ಫ್ರಮ್ ಕೆ ಆರ್ ಇ ಡಿ ಎಲ್ ಇದರಾಗ ಸಿ ಆರ್ ಪಿ ಫಂಡ್ನಾಗ ಹೊಡೆಸಿದ್ದೀನಿ ಮತ್ತು ಕೆ ಆರ್ ಇ ಡಿ ಎಲ್ನಾಗಿಂದು 6 ಪ್ಲಾಂಟ್ ಕೂಡಿಸಿದ್ದೀನಿ ಆಲ್ರೆಡಿ ಗುಲ್ಬರ್ಗ ಸರ್ವಿಸ್ ಆಗ್ತಾಯಿದೆ ಪ್ರತಿ ದಿವಸ 200-300 ವಾಟರ್ ಟ್ಯಾಂಕ್ಸ್ ಜನ ಯೂಸ್ ಮಾಡ್ತಾಯಿದ್ದಾರೆ ಮುಂಚೆ ಅವರು 35 ರುಪೀಸ್ ಕೊಟ್ಟು ಬೇರೆ ಕಡೆ ಖರೀದಿ ಮಾಡ್ತಾಯಿದ್ರು ಈಗ ಇವೆನ್ 6 ಪ್ಲಾಂಟ್ಸ್ ನಮ್ಮ ಕೆ ಆರ್ ಇ ಡಿ ಎಲ್ ನಮ್ಮ ಕ್ರೆಡಿಲ್ ಸಿ ಆರ್ ಪಿ ಫಂಡ್ನಾಗಿಂದ ಏನು ಮಾಡಿದ್ದು ಇಟ್ ಇಸ್ ಕಾಸ್ಟಿಂಗ್ ದೇಮ್ ಓನ್ಲಿ 5 ರುಪೀಸ್ ಫಾರ್ 20 ಲೀಟರ್ ಕ್ಯಾನ್ ಪರ್ ಡೇ ಮತ್ತು ಹೈ ಮಾಸ್ಕ್ ನಮ್ಮ ಫೌಂಡೇಶನ್ ವತಿಲಿಂದ ನಮ್ಮ ಎಲ್ಲ ಗಾರ್ಡನ್ಗಳ್ನಾಗ ಎಲ್ಲೂ ಹೈ ಮಾಸ್ಕ್ ಇದ್ದಿದ್ದಿಲ್ಲ ನಮ್ಮ ಫೌಂಡೇಶನ್ ವತಿಲಿಂದ ಒಂದು 15 ಹೈ ಮಾಸ್ಕ್ ಹಾಕ್ಸಿದ್ದೆ ನಾವು ಅಂತ ಹೇಳಕ್ಕೆ ಬಯಸ್ತೀನಿ ತಮ್ಗೆ ಮತ್ತು ಒಂದು ಕೌಶಲ್ಯ ತರಬೇತಿ ಕೇಂದ್ರ ಮಾಡಿದ್ದೆವು ನಾವು ಚಂದು ಪಾಟೀಲ್ ಫೌಂಡೇಶನ್ ವತಿಲಿಂದ ಫ್ರೀಯಾಗಿ 3 ಸೆಂಟರ್ ಮಾಡಿದ್ದೆವು ನಾವು ಒಂದು ಗಂಜಿನಾಗ 2 ಬಸವೇಶ್ವರ ಕಾಲೋನಿಯಾಗ 1 ಮಾಡಿದ್ದೆವು ಈಗಾಗಲೇ ಆಲ್ರೆಡಿ 1,500 ಅಪ್ಲಿಕೆಂಟ್ ಹಾಕಿದ್ದಾರೆ 300 ಪೀಪಲ್ ಹ್ಯಾವ್ ಕ್ವಾಲಿಫೈಡ್ ಆ್ಯಂಡ್ ಕಮ್ ಔಟ್ ವಿತ್ ಫುಲ್ ಟ್ರೈನಿಂಗ್ ಆಫ್ ಸ್ಟಿಚಿಂಗ್ ಎಂಬ್ರಾಯ್ಡ್ರಿ ಪರ್ಸ್ ಮಾಡೋದು ಡ್ರೆಸ್ ಹೊಲಿಗೆ ಮಾಡೋದು ಆ್ಯಂಡ್ ಅದ್ರಾಗ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್ 2,000-3,000 ರುಪೀಸ್ ಪರ್ ಮಂತ್ ಆಲ್ರೆಡಿ ಸೊ ಈ ವರ್ಕ್ ನಮ್ಗೆ ನಿರ್ಮಿತ ಕೌಶಲ್ಯ ಕೇರ್ಪತ್ತಿದ ಕೇಂದ್ರ ಇದು ನಾಟ್ ಕನ್ಸರ್ನ್ ಟು ಪಾಲಿಟಿಕ್ಸ್ ನಮ್ಮ ಫೌಂಡೇಶನ್ ಯಾವಾಗವರೆಗೆ ಇರ್ತದೆ ಅಷ್ಟುವರೆಗೆ ಇದು ಕಂಟಿನ್ಯೂ ಆಗಿರ್ತದೆ ಆ್ಯಂಡ್ ನಮ್ಮ ಬಸವೇಶ್ವರ ನಂಜ್ ಕಾಲೋನಿಯಾಗ 2,000 ಅಪ್ಲಿಕೆಂಟ್ಸ್ ಬಂದವು ಅದ್ರ ಸಲಕ್ಕ ಪ್ರತಿ ವರ್ಷ ನಮ್ಮ ಫೌಂಡೇಶನ್ ವತಿಲಿಂದ 10 ಮಕ್ಕಳು ಯಾರು ಫೀಸ್ ಕಟ್ಟಕ್ಕೆ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ ಹುಡುಗಿಯರು ಹೂ ಆರ್ ಅಬೌವ್ 90% ನೋ ಕಾಸ್ಟ್ನ ಮಾಡ್ತೀವಿ ನಾವು ಹಿಂದೂ ಮುಸ್ಲಿಂ ಎಸ್ ಸಿ ಯಾರಿರಲಿ ವಿ ಸಿಲೆಕ್ಟ್ 10 ಪೀಪಲ್ ಆನ್ ದಿ ಬೇಸಿಸ್ ಆಫ್ ದೇ ಆರ್ ಕ್ವಾಲಿಫಿಕೇಷನ್ ಆ್ಯಂಡ್ ಆನ್ ದೇ ಆರ್ ಕೆಪಬಿಲಿಟಿ ಟು ಪೇ ದಿ ಫೀಸ್ ಅಂತೇಳಿ 3 ಇಯರ್ಸ್ ಆಯಿತು ಪ್ರತಿ ಇಯರ್ 10 ಇಂಜಿನಿಯರಿಂಗ್ ಸ್ಟೂಡೆಂಟ್ ಫೀಸ್ ತುಂಬ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ವತಿಲಿಂದ ನಮ್ಮ VS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವಾರ್ಡ್ ನಂಬರ್ 7ನಾಗ ಶೇಖ್ ರೋಜಾನಾಗ ಅಲ್ಲೊಂದು ಲೆಪ್ರಸಿ ಹಾಸ್ಪಿಟಲ್ ಇತ್ತು 15-18 ವರ್ಷ ಇತ್ತು ಅದು ಬಂದಾಗ ಹಾಳಾಗಿ ಬಿದ್ದಿತ್ತು ಅಲ್ಲಿಂದು ಸಮಸ್ಯೆ ಏನಿತ್ತು ಅಂತಂದರೆ ಲೇಡೀಸ್ ಯಾವಾಗ ಪ್ರೆಗ್ನೆಂಟ್ ಇದ್ದಾಗ ಡಿಲಿವರಿ ಟೈಮಿಗೆ ಆ ಏರಿಯಾನಾಗ ಆಟೋ ಬರಲ್ಲ ನೈಟಿಗೆ ಮತ್ತು ಆ್ಯಂಬುಲೆನ್ಸ್ ಬರಲ್ಲ ಕಾರಣಕ್ಕೆ ಅವರು ಲೇಟಾಗಿ ಹಾಸ್ಪಿಟಲ್ ಮುಟ್ಟಿಸಲಕ್ಕ ಗೌರ್ಮೆಂಟ್ ಹಾಸ್ಪಿಟಲ್ ಮುಟ್ಟಿಸಲಕ್ಕ 5-6 ಜನದು ಮಿಸ್ ಕ್ಯಾರೇಜ್ ಆಗಿತ್ತು ಅಂತೇಳಿ ನಾ ಕೇಳ್ಪಟ್ಟು ಅದಕ್ಕೆ ಇಲ್ಲೊಂದು ನಾವು ಹಾಸ್ಪಿಟಲ್ ಮಾಡ್ಬೋದು ಅಂತಂಥೇಳಿ VS ಯಡಿಯೂರಪ್ಪ ಸಾಹೇಬರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ನನ್ನ ಲೆಟರ್ ಪ್ಯಾಡ್ ಮ್ಯಾಗೆ ಅವ್ರು ಸ್ಯಾಂಕ್ಷನ್ ಮಾಡಿದರು 100 ಬೆಡ್ಡೆಡ್ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇದು ಅದು ರೆಡಿಯಾಗಿದೆ 29th ಮಾರ್ಚಿಗೆ ಓಪನಿಂಗ್ ಇತ್ತು ಅದು ಯಾವುದೋ ಕಾರಣ ಕೋಡ್ ಆಫ್ ಕಂಡಕ್ಟ್ ಬಂದಿಸಲಕ್ಕ ಅದು ಓಪನಿಂಗ್ ಆಗಿಲ್ಲ ಅದು ನಮ್ಮ ವಾರ್ಡ್ ನಂಬರ್ 7ನಾಗ ನಮ್ಮ ಜನತಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಲಿಂದ ಆಗ್ಯದಂತೇಳಿ ಗೌರವಲಿಂದ ಹೇಳೋಕ್ಕೆ ನಾನು ಬಯಸ್ತೀನಿ ಅಲ್ಲೇ ಒಂದು ಕೆರೆ ಇತ್ತು ಆ ಕೆರೆ 6 ಎಕರ್ನಾಗ ಇತ್ತು ಆ ಕೆರೆ ಕಾಂಗ್ರೆಸ್ ಅವರು ಕಬ್ಜಾ ಹಾಕ್ತಾ ಇದ್ರು ಅದಕ್ಕೆ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಡಿಸ್ಕಸ್ ಮಾಡಿ 100 ಇಯರ್ಸ್ ಓಲ್ಡ್ ಬ್ಯಾಕ್ ಹಿಡಿದು ಪೇಪರ್ಸ್ ವಿ ಹ್ಯಾವ್ ಗಾಟ್ ದಟ್ ಇಟ್ ವಾಸ್ ಅ ಕೆರೆ ಅಲ್ಲೇಕಿತ್ತು ಅಂತಂತೇಳಿ ಈಗ ಅದಕ್ಕೆ ಮಾಡಿ 2 ಕರೋಡ್ ರುಪೀಸ್ ನಾವು ಕಾರ್ಪೊರೇಷನ್ ಫಂಡ್ನಾಗ ಇಡಿಸಿ ಅದಕ್ಕೆ ಈಗ ಆಲ್ರೆಡಿ ರಿಸ್ಟೋರೇಷನ್ ಮಾಡಿ ಹೋಲ್ ವಾಟರ್ ಈಸ್ ಬಿನ್ ಸ್ಟೋರ್ಡ್ ಆ ಟ್ಯಾಂಕ್ನಾಗ ಮಾಡಿ 3 ಕರೋಡ್ ರುಪೀಸ್ ನಾವು VS ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿಯವ್ರ ಫಂಡ್ನಾಗ ಇಟ್ಟಿದ್ದು ಮುಂದಿನ ಬರೋ ದಿನಗಳ್ನಾಗ ಅಲ್ಲಿ ಬೋಟಿಂಗ್ ಚಾರ್ಟ್ ಸೆಂಟರ್ಗಳು ಅಲಕ್ ಮಾಡ್ತಾಯಿದ್ದೆವು ಅಲ್ಲಿಂದು ಪ್ಲಾಟ್ ವ್ಯಾಲ್ಯೂ 3.5-4 ಲ್ಯಾಕ್ಸ್ ರುಪೀಸ್ ಇತ್ತು
ಈ ಹಾಸ್ಪಿಟಲ ಈ ಕೆರೆ ಆಗಿದ್ದ ಸಲಕ 20-21 lakhs ರೂಪೀಸ್ ಅಲ್ಲಿ ಪ್ಲಾಟ್ ವ್ಯಾಲ್ಯೂ ಆಗಿದೆ ಅಂತಂತೇಳಿ ಹೇಳಕ್ಕೆ ಬಯಸ್ತೀನಿ. ಬಿಕಾಸ್ ದಿಸ್ ವಾಸ್ ಡನ್ ಇನ್ ದಿ ಭಾರತೀಯ ಜನತಾ ಪಾರ್ಟಿ ಎರಾನೆ ಮಾಡಿದ್ದಿತ್ತು ಅಂತಂತೇಳಿ. ಇವೆಲ್ಲ ನಾನು 3-4 ವರ್ಷ ಹಿಡಿದು ಕೆಲಸಗಳು ಮಾಡ್ಕೊತಾ ಇದ್ದೀನಿ. 70 crore ಡೈರೆಕ್ಟ್ ಅನುದಾನ ಬಿ ಎಸ್ ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಸಾಹೇಬರು, ನಿರಾಣಿ ಸಾಹೇಬರು 60 crore ಡೈರೆಕ್ಟ್ ಫಂಡ್ ಕೊಟ್ಟಿದ್ದಾರೆ ಅವರು. ನಮ್ಮ ತಂದೆ ಮುಖಾಂತರ ಆಗಲಿ, ಕಾರ್ಪೊರೇಷನ್ ಮುಖಾಂತರ ಆಗಲಿ, ನಮ್ಮ KKRDB ಮುಖಾಂತರ ಆಗಲಿ, ಎಲ್ಲ ಗಾರ್ಡನ್ನ ರೋಡ ಡೆವಲಪ್ಮೆಂಟ್ಸ್ ಮಾಡ್ಲಿಕ್ಕೆ ಟೋಟಲ್ 100 crore ಅಂದರೆ ಡೈರೆಕ್ಟ್ 70 crore, 30 crore ಇಂಡೈರೆಕ್ಟ್. 30 crore ಇಂಡೈರೆಕ್ಟ್ನಾಗ 24 crore ಹಾಸ್ಪಿಟಲ್ ಬರ್ತದೆ, 2 crore ಕೆರೆ ಬರ್ತದೆ, 3 crore ಡೆವಲಪ್ಮೆಂಟ್ ಆಫ್ ಗಾರ್ಡನ್ಸ್. ಸೊ ಈ ಥರ ಟೋಟಲಿ 100 crore ನಾ ತಂದು ಎಲ್ಲ ವರ್ಕ್ಸ್ ಮಾಡೀನಿ. ಆ ವರ್ಕ್ಸ್ ಓಪನಿಂಗ್ ನಮ್ಮ ತಂದೆಯವರು, ನಾನು, ನಮ್ಮ ಕಾರ್ಪೊರೇಟರ್ ಮತ್ತು ನಮ್ಮ ಸಚಿವರು ಎಲ್ಲರೂ ಇಗರಾಗಿಂದ ಮಾಡಿದ್ದೆವು ಅಂತಂತ ಹೇಳಕ್ಕೆ ಬಯಸ್ತೀನಿ. ನಾನು ಇವೆಲ್ಲ ಕೆಲಸಗಳು ನಾವು 3-4 ವರ್ಷದಾಗ ಮಾಡಿದ್ದೆವು ಅಂತಂತ ತಮ್ಗೆ ಹೇಳಕ್ಕೆ ಬಯಸ್ತೀನಿ. ಈಗ ನೆಕ್ಸ್ಟ್ ನಾವು ಏನೇನು ಮಾಡ್ಬೇಕಂತೀವಿ ಅಂತಂತೇಳಿ ಫ್ಯೂಚರ್ ಬರೋ ದಿನಗಳನ್ಯಾಗ ನಾವು ಎಲೆಕ್ಟ್ ಆಗ್ಬೇನಿ 24/7 ಪ್ಯೂರ್ ಡ್ರಿಂಕಿಂಗ್ ವಾಟರ್ದು ನಾವು ಮಾಡ್ಬೇಕಂತ ಮಾಡ್ತಾಯಿದ್ದೆವು. 6 plants ಟೋಟಲ್ನ 5-6 plants ಕೂಡಿಸಿದ್ದೀನಿ. ಆಲ್ರೆಡಿ 10 plants DMFL-ಇಂದ ಆಗಿದೆ, ಅವಕ್ಕೆ ಪೂಜೆ ಮಾಡಿದ್ದೆವು, ಅನದರ್ 1 month-ನಾಗ ರೆಡಿ ಆಗ್ತಾವೆ. ಸೊ ಟೋಟಲ್ ಕಲಬುರಗಿನಾಗ 15 plants ಮಾಡಿದ್ದೆವು ನಾವು. ಅದಕ್ಕೆ ನಾವು ಈಗ ಪ್ರತಿ ವಾರ್ಡಿಗೆ ನಾವು 6 plants ಮಾಡ್ಬೇಕಂತೇವೆ. ಇನ್ನು 18 wards ಉಳಿತಾವೆ, ಅವು ವಿಲ್ ಕವರ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಆಲ್ ವಾರ್ಡ್ಸ್ನಾಗ ಇವು ಕೂಡಿಸ್ತೇವೆ ಅಂತಂತೇಳಿ 6 plants ನಮ್ಮ ಇದು ಇದೆ. ಡೆವಲಪ್ಮೆಂಟ್ ಆಫ್ ರೋಡ್ ಡ್ರೈನ್ ಆ್ಯಂಡ್ ಸ್ಟ್ರೀಟ್ಸ್, ಈಗ ತಾನೇ ನಮ್ಮ ಏನು ಫಂಡ್ ಕೊಟ್ಟಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರನಾಗ, ಇನ್ನೂ ಒಂದು 45-50% ಉಳಿದಿದೆ. ಸೊ ಅವನು ಎಲ್ಲ ಮಾಡೋಕ್ಕೆ ಅದನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇವೆ ತಮ್ಗೆ. ಬಿಟ್ ಡೆವಲಪ್ ಗಾರ್ಡನ್ಸ್, ನಮ್ಮ ಹತ್ರ ಗಾರ್ಡನ್ಸ್ ಯಾವೂ ಡೆವಲಪ್ ಆಗಿಲ್ಲ, ಯಾವಾದೂ ಗಾರ್ಡನ್ ಡೆವಲಪ್ ಆಗಿಲ್ಲ. ಈ ಅವಧಿನಾಗ KKRDB-ಲಿಂತ ನಮ್ಮ 4 ವಾರ್ಡಿಗೆ 25-25 lakhs ಕೊಟ್ಟಿದ್ದಾರೆ. ಆ ವೆಚ್ಚನೇ ಆಗ್ತಾಯಿದೆ. ಅದು ಬಿಟ್ಟು ಇನ್ನೂ ಒಂದು 25 ವಾರ್ಡ್ ಇದೆ, ಯಾವ ಅದಕ್ಕೆ ಡೆವಲಪ್ಮೆಂಟ್ ಆಗಬೇಕಂತೇಳಿ. ಮತ್ತು ಅಪ್ಗ್ರೇಡೇಷನ್ ಆಫ್ ಸ್ಕೂಲ್ಸ್, ನಮ್ಮ ಹತ್ರ ಎಲ್ಲೆಲ್ಲಿ ಸ್ಕೂಲ್ಗಳಿದ್ದಾವೆ ಅವು ಪರಿಸ್ಥಿತಿ ಭಾರಿ ಗಂಭೀರ ಇದ್ದಾವೆ, ಅವು ಅಪ್ಗ್ರೇಡೆಡ್ ಇಲ್ಲ, ಅವಕ್ಕೆ ಅನುದಾನ ಸಿಕ್ಕಿಲ್ಲ. ಒಂದು ವಾರ್ಡ್ 7 ಅಪ್ಗ್ರೇಡೆಡ್ ಆಗಿದೆ, ಇನ್ನೂ ಅಂಥ 5-6 school ಇದೆ, ಅವನು ಅಪ್ಗ್ರೇಡ್ ಆಗಬೇಕು. ಗೌರ್ಮೆಂಟ್ ಸ್ಕೂಲು ಅದಕ್ಕೂ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇವೆ. ನಾವು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ಲೈಕ್ ಕಂಪ್ಯೂಟರ್, ಮೊಬೈಲ್ ರಿಪೇರ್ ಸೆಂಟರ್ಸ್, ರಿಪೇರ್ ಆಫ್ ಟೇಲರಿಂಗ, ಬ್ಯೂಟಿ ಪಾರ್ಲರ, ಇವೆಲ್ಲ ಸೆಂಟರ್ಸ್ಗಳು ಸರ್ಕಾರ ವತಿಯಿಂದ ಮಾಡಬೇಕಂತಂದ್ರೆ ಪ್ರಯತ್ನ ಮಾಡ್ತೇವೆ. ಇಂಡಸ್ಟ್ರಿಗಳು ತರದ ಪ್ರಯತ್ನ ಮಾಡ್ತೇವೆ. ಲಾಸ್ಟ್ ಟೈಮ್ ನಾವು ಫರ್ಟಿಲೈಸರ್ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾಗ ದಿವಂಗತ ಅನಂತಕುಮಾರ್ ಸಾಹೇಬರು ಒಂದು ಮಾತು ಹೇಳಿದಿರು, ಅವರು ನೀ ಮತ್ತು ಅಪ್ಪುಗೋಡ್ ಗೆದ್ದು ಬಂದಂದರೆ ಗುಲ್ಬರ್ಗಿಗೆ ಫ್ಯಾಕ್ಟ್ರಿ ಕೊಡ್ತೀನಿ ಅಂತ ಹೇಳಿದಿರು ಅವರು. ಯಾವುದೋ ಕಾರಣಕ್ಕೆ ಅವ್ರು ತೀರೋದರು, ಆ ಫ್ಯಾಕ್ಟ್ರಿ ಹುಬ್ಳಿ ಧಾರವಾಡಕ್ಕೆ ಹೋಯಿತು. ಸೊ ಎಲ್ಲೋ ಒಂದು ನೋವಾದ ಗುಲ್ಬರ್ಗಿಗೆ ನಾವು ಇಂಡಸ್ಟ್ರಿ ತರೋದಾಗಿಲ್ಲ. ಆ ಪ್ರಕಾರ ಈಗ ತಾನೇ ಟೆಕ್ಸ್ಟೈಲ್ ಪಾರ್ಕ್ ನರೇಂದ್ರ ಮೋದಿಜಿ ಅನೌನ್ಸ್ ಮಾಡಿದ್ದಾರೆ, ಅದರ 1 lakh ಜನಕ್ಕೆ ನೌಕರಿ ಸಿಗ್ತದೆ. ನಂದೊಂದು ಪ್ರಯತ್ನ ಮಾಡ್ತೀನಿ ಆರ್ಟಿಕಲ್ 371J-ನಾಗ ನಮ್ಮ ಉತ್ತರ ಮತ ಕ್ಷೇತ್ರ ಭಾಗಲಿಂದ ಒಂದು 8,000-10,000 ಜನ ನೌಕರಿ ಸಿಗಬೇಕಂತೇಳಿ ಅದರ ಪ್ರಯತ್ನ ಮಾಡ್ತೀನಿ. ಅವು ಬಿಟ್ಟು ಆ್ಯಸ್ ಎ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದ್ದೀನಿ. ರಿಲಯನ್ಸ ಮತ್ತು ಬೇರೆ ಬೇರೆ ಕಂಪ್ನಿ ಗುಜರಾತ ಡೆಲ್ಲಿಗೆ ಹೋಗಿ ಅವರಿಗೆ ಮನವೊಲಿಸಿ ತಾವು ಇಲ್ಲಿ ಬರಬೇಕು. ಗುಲ್ಬರ್ಗಾನಾಗ ಹೆಚ್ಚಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಹೂ ಆರ್ ರೆಡಿ ಟು ವರ್ಕ್ ವಿತ್ 15-25-30,000 ರೇಂಜ್ನಾಗೂ ಸ್ಯಾಲ್ರಿಗೆ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ತಾವು ಬಂದು ಇಲ್ಲಿ ಏನರೇ ಇಂಡಸ್ಟ್ರಿ ಮಾಡಬೇಕು, ನಾವೆಲ್ಲ ಸಹಕರಿಸ್ತೀವಿ ಅಂತಂತೇಳಿ ವಿಲ್ ಟ್ರೈ ಟು ಗೆಟ್ ದ್ಯಾಟ್. ಮತ್ತು ನಮ್ಮ ಈಗ ತಾನೇ ನಮ್ಮ ಟಿವಿ ಸ್ಟೇಷನ್ ರಿಂಗ್ ರೋಡ್ ಕಪ್ನೂರ್ನಾಗ ಅದು ವೇಕೇಟ್ ಆಗಿದೆ, ಅಲ್ಲಿ ನಾವು ಸ್ಟೇಡಿಯಂ ಮಾಡಬೇಕಂತಂತೇಳಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆವು. ಟೋಟಲಿ ಫುಲ್ ಒಂದು ಸ್ಟೇಡಿಯಂ ವಿತ್ ಸ್ವಿಮ್ಮಿಂಗ, ಫುಟ್ಬಾಲ ಮತ್ತು ಬೇರೆ ಬೇರೆ ಇಂಡೋರ್ಸ ಎಲ್ಲ ಕಲ್ತಿ. 3.5-4 acres ಇದೆ ಅದು. ಟೋಟಲ್ ಟಿವಿ ಸ್ಟೇಷನ್ ಪೀಪಲ್ ಹ್ಯಾವ್ ಇವ್ಯಾಕ್ಯುಟೆಡ್ ದ್ಯಾಟ್ ಲ್ಯಾಂಡ್. ಸೊ ಆ ಲ್ಯಾಂಡಿಗೆ ನಾವು ವಿಲ್ ಟ್ರೈ ಟು ಗೆಟ್ ಇಟ್ ಟು ರೆವಿನ್ಯೂ ಆಫ್ ಕರ್ನಾಟಕ ಗೌರ್ಮೆಂಟ್ ಮಾಡಿ ವಿಲ್ ಬಿಲ್ಡ್ ಅ ಸ್ಟೇಡಿಯಂ ದೇರ್ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ನಮ್ಮ ಉತ್ತರ ಮತ ಕ್ಷೇತ್ರನಾಗ 20-25 years ಮುಂಚೆ ಏನು ಸಮುದಾಯ ಭವನಗಳು ಮತ್ತು ಏನೇನು ಇವು ಕಾರ್ಯಗಳಾಗಿವೆ ಅದರಾಗ್ಮೇಲೆ ಇವತ್ತಿನವರೆಗೆ 10 ವರ್ಷ ಆಯಿತು, ಯಾವುದನ್ನು ಭವನ ಆಗಿಲ್ಲ. ಅಷ್ಟು ಸಮಾಜದವ್ರಿ ಎಲ್ಲೆಲ್ಲಿ ಜನ ಹೆಚ್ಚಿಗಿದ್ದಾರೆ ಅವ್ರಿಗೆ ಭವನಗಳು ಮಾಡಿಕೊಡೋದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಬೇಕು ಬಯಸ್ತೇವೆ. ಮತ್ತು ಪ್ರತಿ ವಾರ್ಡ್ನಾಗ ಡಿಜಿಟಲ್ ಲೈಬ್ರರಿ ಮಾಡಬೇಕಂತಂತೇಳಿ ನಮ್ಮದೊಂದು ಕನಸಿದೆ. ಮತ್ತು ನಮ್ಮ ಕಡೆ ಇವು ಜನ ಔಷಧಿ ಸೆಂಟರ್ಸ್ ಕಡಿಮೆ ಇದ್ದಾವೆ, ಓನ್ಲಿ 3-4 ಇದ್ದಾವೆ. ಪ್ರತಿ ವಾರ್ಡ್ ವೈಸ್ ಅವನು ಮಾಡಬೇಕಂತಂತ ನಾವು ಪ್ರಯತ್ನ ಮಾಡ್ತೇವೆ. ಲಾಸ್ಟ್ ಒಂದು ಗುರಿ ಇದೆ ನಂದು, 50,000 bed ಗೌರ್ಮೆಂಟ್ ಹಾಸ್ಪಿಟಲ್ ಈಗ ತಾನೇ ಕಲಬುರಗಿನಾಗ ಇದೆ, ಬಟ್ ಆ ಭಾಗಕ್ಕೆ ಗಂಜ ಆ್ಯಂಡ್ ಶಾ ಬಜಾರ್ ಮಧ್ಯನಾಗ ಒಂದು 500-bedded hospital ತರೋದು ನಾವು ಲಾಸ್ಟ್ ಟೈಮ್ ಪ್ರಯತ್ನ ಮಾಡಿದ.
ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಸಾಹೇಬರು ಮಾಡಮ್ಮ ಅಂತ ಹೇಳಿದರು, ಏನೋ ಫಂಡ್ ಶಾರ್ಟೇಜ್ ಇದ್ದಿದ್ದ ಸಲಕ್ಕೆ ಮುಂದೆ ನೋಡಮತ್ತೆ ಅಂತ ಹೇಳ್ಯಾರ. ನನ್ನ ಮೇನ್ ಗುರಿ ಇದೆ, ನಮ್ಮ ನಾರ್ತ್ ಕಾನ್ಸ್ಟಿಟ್ಯೂನ್ಸಿಗೆ 500 ಬೆಡ್ಡೆಡ್ ಒಂದು ಹಾಸ್ಪಿಟಲ್ ತರಬೇಕಂತೇಳಿ ಪ್ರಯತ್ನ ಅದು ಅಂತ ಹೇಳಕ್ಕೆ ಬಯಸ್ತೀನಿ. ಗೌರ್ಮೆಂಟ್ ನಾರ್ತ್ನಾಗ ಗೌರ್ಮೆಂಟ್ ITI ಕಾಲೇಜ್ ತರಬೇಕು, ಪಾಲಿಟೆಕ್ನಿಕ್ ಕಾಲೇಜ್ ತರಬೇಕು, ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್ ಇಲ್ಲ ಅದನ್ನು ತರ್ತೀವಿ ಅಂತ ಭರೋಸಾ ಕೊಡ್ತೀವಿ ನಾವು. ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನು ಮಾಡೋದು ಪ್ರಯತ್ನಗಳು ಮಾಡ್ತೀವಿ. ಇವೆಲ್ಲ ಪ್ರಯತ್ನ ಇಟ್ಕೊಂಡು ಇವತ್ತು ನಮ್ಮ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದೆವು, ಅದರಾಗೆಲ್ಲ ಡೀಟೇಲ್ ಇದೆ. ಅದಕ್ಕೆ ತಮ್ಮೆಲ್ಲರೂ ಸಹಕರಿಸಬೇಕು, ಪ್ರಯತ್ನ ಮಾತ್ರ ಮಾಡ್ತಾ ಇದ್ದೇವೆ, ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.